ಮೆಜರ್ಮೆಂಟ್ ತೆಗೆದು ನಾನು ಹೇಳ್ಕೊಡ್ತೀನಿ, ಕಟ್ಟಿಂಗ್ ನೀನೇ ಮಾಡಬೇಕು ಆಯಿತಾ? ಚೆಸ್ಟಿಂದ ಕಂಕುಳಿಗೆ ನೋಡು, ಹೇಳಿದ್ರೆ 8 ಮುಕ್ಕಾಲು ಬರ್ತಿದೆ, 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಆಯಿತಾ? ಮತ್ತು ಶೋಲ್ಡರಿಂದ ಉದ್ದ ಎಷ್ಟಿದೆ ನೋಡ್ಕೋಬೇಕು, 15 ಇದೆ ಆಯಿತಾ? ಬೆನ್ನು ಹದಿಮೂರುವರೆ ಇದೆ ಕಣಮ್ಮ, ಆದರೆ 14 ಬೇಕು ಆಯಿತಾ? ಡೀಪು 10 ಇಂಚ್ ಇದೆ, ಮತ್ತು ನೆಕ್ ಡೀಪ್ ನೋಡೋಣ, ನೆಕ್ ಡೀಪು 6.5 ಇದೆ ರಾಜೇಶ್ವರಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 8 ಮುಕ್ಕಾಲು ಇತ್ತು, ಅಂದರೆ 9, 2 ಇಂಚ್ ಎಕ್ಸ್ಟ್ರಾ 11 ಇಂಚ್ಗೆ. ಓಕೆ, ಬೆನ್ನೊಂದು ಸೈಡು 13.5 ಇತ್ತು, ಅದು ಚಿಕ್ಕದಾಗುತ್ತೆ, 14 ಇಂಚು ರೆಡಿ, 1 ಇಂಚ್ ಎಕ್ಸ್ಟ್ರಾ 15 ಇಂಚು. ಅದು ಬೆನ್ನೊಂದು ಸೈಡ್ಗೆ. ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡಿಸ್ತಾ ಇರೋದು. ಅದು 15 ಇತ್ತು, 17 ಆಗುತ್ತೆ, ಬೇಡ, ಸಾಮಾನ್ಯವಾಗಿ 14 ಇಂಚು ಸಾಕು. ಹಾಂ, ಅಲ್ಲಿಗೆ ಎಕ್ಸ್ಟ್ರಾ 2 ಇಂಚು 16, ತುಂಬ ಲೆಂತಿ ಆಗಿಬಿಡುತ್ತೆ. ವಿ ಪೀಸು 4 ಇಂಚು, 1 ಇಂಚ್ ಕೆಳಗಿಳಿಸು. ಕೆಳಗಿಳಿಸಿದೆಯಲ್ಲ ಆ ಕಡೆಯಿಂದ 2.5 ಇಂಚು. ಈ ಕಡೆ 3 ಇಂಚು ಮಾಡಿ. ಮೇಲೆ 2 ಕಾಲು 5.5. ಅದು ಕಂಕುಳನು 5.5. ಈ ಕಡೆ ಲಾಸ್ಟ್ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸಿಗುತ್ತೆ ಅಂತ, ಇಲ್ಲಾಂದರೆ ಗೆರೆ ಮೇಲೆ ಕೆಳಗೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಬಿಡು, ಏನು ಬೇಡ ಬಿಡು, ಎಲ್ ಶೇಪು ಈ ಕಡೆಗೆ, ಎಲ್ ಶೇಪು 5.5 ಇಂದ ಆ ಕಡೆ ನೆಕ್ ಮಾರ್ಕ್ ಮಾಡಿ. ಇವಾಗ ಆರೂವರೆ ಇಂಚಸ್ಸು ನೆಕ್ ಡೀಪು, ಶೇಪ್ ಬಂದು 1/2 1 ಇಂಚು, ನೆಕ್ ಸೈಡು 3/4 ಇಂಚು ಆ ಕಡೆ, ಅದು 3/4 ಇಂಚು ಶೇಪ್ ಕೊಡಿ. ಓಕೆ,
ಫ್ರಂಟು ಬ್ಯಾಕು ಎರಡೂ ಸೈಡು ಕಟ್ ಮಾಡ್ತಾ ಇರೋದ್ರಿಂದ ನಾಲ್ಕು ಪೀಸ್ ಇಟ್ಟು ಒಟ್ಟಿಗೆ ಕಟ್ ಮಾಡಬೇಕು. ಶೇಪು ಮೊದಲನೇದು ನಾಲ್ಕದು, ನಾಲ್ಕು ನಾಲ್ಕನ್ನು ಸೇರಿಸಿ ತೆಗಿತಾ ಇರೋದು. ಸೆಕೆಂಡ್ ಶೇಪ್ ಬಂದು ಎರಡು 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 ಬಟ್ಟೆ ಮಾತ್ರ. ನೆಕ್ಕು ಮೇಲ್ಗಡೆ ಎರಡು ಮೇಲ್ಗಡೆ ಪೀಸ್ ಮಾತ್ರ ನೆಕ್ಕು ಕಟ್ ಮಾಡು. ಅಲ್ಲಿ ಅರ್ಧ ಇಂಚ್ ಕಚ್ ಹೊಡೆದಿದ್ದಲ್ಲ ಅಲ್ಲಿಗೆ ಅಲ್ಲಿಗೆ ಸೇರಿಸು. ಓಕೆ ಓಕೆ ಓಕೆ. ಈಗಿದು ವಿ ಪೀಸ್ ಕಟ್ ಮಾಡಿದ್ದು. ಶೋಲ್ಡ್ರ್ ಕಟ್ ಮಾಡಿ. ಡೀಪ್ 10 ಇಂಚು. ನಿಮ್ಮದು ಬೆನ್ನನ್ನು ಡೀಪು ಏನಿದೆಯೋ ಅದು ಅದರಂತೆ ಡೀಪ್ ತೆಗಿಬೇಕು. ಸ್ಕ್ವೇರೇ ಕಟ್ ಮಾಡು. ಈ ಸೈಡ್ ಕಟ್ ಮಾಡಿದ್ಲಿ ಹಾಗೆ. ತೋಳು ಮೆಜರ್ಮೆಂಟ್ ಬಂದು 5.5 ಇದೆ, 6.5 ತಗೋಬೇಕು. ಆಯಿತಾ, ಈ ಕಡೆ ಅದೇ 6.5 ಇಟ್ಕೊಂಡು 2.5 ಇಂಚ್ ಕೆಳಗಿಳಿಸ್ಕೋಬೇಕು. ಇದು ನಮಗೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ಇದು ಕೆಳಗೆ ಇಳಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಾರ್ಕ್ ತೊಗೊಂಡಿದ್ದೀನಿ ನಾನು ಎಷ್ಟು ಬೇಕು ಅಂತ. ಈಗ ಬ್ಲೌಸ್ನ ಹಿಡಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ತೊಗೋಬೇಕು ಅಂತ. ನೋಡಿ, ಇದು ಮಾರ್ಕ್ ಇಳಿಸಿದ್ದೀನಲ್ವಾ 2.5 ಇಂಚು, ಅದ್ರ ನೇರ ನೋಡಿಕೊಂಡು ಇಲ್ಲಿ ಇಲ್ಲಿಗೆ ನಿಮ್ಮ ಮೆಜರ್ಮೆಂಟ್ ಏನಿರುತ್ತೋ ಅದು ಸ್ಟಿಚ್ ಕರೆಕ್ಟ್ ಸ್ಟಿಚ್ ಇದು. ಇಲ್ಲಿಂದ 2 ಇಂಚಷ್ಟು ಸ್ಟ್ರೈಟ್ ಹಾಕೋಬೇಕು ಈ ಥರ ಗೆರೆ. ಇಲ್ಲಿ 1.5 ಇಂಚಷ್ಟು ಈ ಕಡೆ 1.5 ಇಂಚಷ್ಟು ಇಲ್ಲಿ ಸ್ಟ್ರೈಟ್ ಬರಬೇಕು. ಇಲ್ಲಿ ಕೆಳಗಡೆ 2 ಇಂಚಷ್ಟು ಸ್ಟ್ರೈಟ್ ಬರಬೇಕು. ಈಗ ಇದು ವಿಳ್ಳೆದೆಲೆ ಶೇಪ್ ಕೊಡೋಣ. ಹೀಗೆ ಸೆಕೆಂಡ್ ಶೇಪ್ ಈ ಥರ. ಇದು ಬಂದು ಇಲ್ಲಿ 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 1 ಇಂಚ್ ಒಳಗಡೆ ಹೇಳ್ಕೊಂಡು ಹಿಂಗೆ ಕ್ರಾಸ್ ಮಾಡಿ, ಕ್ರಾಸ್ ಕಟ್ಟಿಂಗಲ್ಲಿ 1 ಇಂಚ್ ಒಳಗಡೆ ಈ ಥರ.
ಇದು ಮಧ್ಯ ಈಗ ಸೆಕೆಂಡ್ ಶೇಪ್ ತೆಗಿತಾ ಇದ್ದೀನಿ ಸೆಕೆಂಡ್ ಶೇಪ್ ತೆಗೆದು ಇದು ಮ್ಯಾಚ್ ಮಾಡಬೇಕು ಇದು ಯಾಕೆಂದರೆ ಇದು ಪ್ರಿಂಟ್ಗೆ ಬರಬೇಕು ಇದು ಬೆನ್ನಿನ ಸೈಡ್ಗೆ ಹೋಗಬೇಕು ಅದಕ್ಕೋಸ್ಕರ ಈ ಥರ ಮ್ಯಾಚ್ ಮಾಡ್ಕೋಬೇಕು ಮ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಾಗಲ್ಲ ಹೋಲ್ಡ್ ಮಾಡು ಇದು ಫ್ಯಾನ್ಸಿ ಸೀರೆ ಆಗಿರೋದ್ರಿಂದ ಎಡ್ಜ್ ಟು ಎಡ್ಜ್ ಇಟ್ಕೋಬೋದು ಈ ಥರ ಫೋಲ್ಡಿಂಗ್ ಮಾಡ್ಕೋಬೋದು ಹಿಂಗೆ ಹೀಗೆ ಯಾಕೆಂದರೆ ನಿಮಗೆ ತೋಳ್ಗೂ ಪ್ಯಾಚ್ ಕೂಡ ಅವಶ್ಯಕತೆ ಬರಲ್ಲ ಈ ಥರ ಫೋಲ್ಡಿಂಗ್ ಇಟ್ಕೊಂಡ್ರೆ ಈ ಥರ ಫೋಲ್ಡಿಂಗ್ ಇಟ್ಕೊಂಡ್ರೆ ಪ್ಯಾಚ್ ಕೂಡ ಅವಶ್ಯಕತೆ ಇರಲ್ಲ ಇದು ಫ್ಯಾನ್ಸಿ ಸೀರೆ ಆಗಿರೋದ್ರಿಂದ ನೀವು ಈ ಥರ ಫೋಲ್ಡ್ ಮಾಡ್ಕೋಬೋದು ಬಾರ್ಡರ್ ಸೀರೆ ಈ ಥರ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಈ ಕಡೆ ಇರು ನೋಡಿ ಇದು ಸೀದಾ ಕಡೆ ಇಟ್ಕೊಂಡಿದ್ದೀನಿ ನಾನು ಈ ಥರ ಇದು ನನಗೆ ಪೈಪಿಂಗು ಅಥವಾ ಎಮ್ಮಿಂಗು ಮಾಡೋಕ್ಕೆ ಬರಲ್ಲ ಬ್ಲೌಸು ಬೇಸಿಕ್ ಕಲ್ತಿದ್ದೀನಿ ಪೈಪಿಂಗು ಎಮ್ಮಿಂಗು ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಸೀದಾ ಪೀಸ್ ಇಟ್ಕೊಂಡು ಈ ಥರ ಪೀಸ್ ಇಟ್ಕೊಂಡು ಹೀಗೆ ಅಥವಾ ಈಗ ಕಲಿತಾ ಇರೋರಾದರೂ ಓಕೆ ಈ ಥರ ಇಟ್ಕೊಂಬಿಡಿ ಹಿಂಗೆ ಪಿನ್ ಸಪೋರ್ಟ್ ತೊಗೋಬೇಕು ಇವಾಗ ಇಲ್ಲಿ ಗುಂಡು ಪಿನ್ ಸಪೋರ್ಟ್ ತೊಗೋಬೇಕು ಈಗ ಸಪೋರ್ಟ್ ತಗೊಂಡು ಅದು ಆ ಕಡೆ ಈ ಕಡೆ ಅಲ್ಲಾಡದೆ ಇರೋ ಥರ ಈ ಥರ ಸಪೋರ್ಟ್ ತಗೊಂಡು ಮಾರ್ಕರಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ನೀವೆಲ್ಲಿ ಸ್ಟಿಚ್ ಹಾಕ್ಬೇಕು ಅಂತೀರೋ ಅಲ್ಲಿ ಹೀಗೆ ಅರ್ಧ ಇಂಚ್ ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಹಿಂಗೆ ಸ್ಕೇಲಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ನಿಧಾನಕ್ಕೆ ಈ ಥರ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮತ್ತು ಇದು ಸ್ಕ್ವೇರ್ ಹೀಗೆ ಹಿಂಗೆ ಮಾರ್ಕ್ ಮಾಡಿಕೊಂಡಾಗ ನಿಮಗೆ ಸ್ಟಿಚ್ ಮಾಡುವಾಗ ಪ್ರಾಬ್ಲಮ್ ಆಗೋಲ್ಲ ಈಗ ಕಲಿತಾ ಇರೋರು ಅಥವಾ ಕಲಿತು ನಂಗೆ ಸ್ಟಿಚಿಂಗ್ ಬರ್ತಾ ಇಲ್ಲ ನೀಟಾಗಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಹಿಂಗೆ ಇಲ್ಲಿ ಸ್ಟಿಚ್ ಬರಬೇಕು ನೀವೇನು ಮಾರ್ಕ್ ಮಾಡ್ಕೊಂಡಿದ್ರೋ ಇದು ಸ್ಟಿಚ್ ಬರಬೇಕು ಫ್ರಂಟ್ ಪೀಸು ಹಾಗೆಯೇ ಹೀಗೆ ಜೋಡಿಸ್ಕೊಳ್ಳಿ ಈ ಥರ ಹೀಗೆ ಜೋಡಿಸ್ಕೋಬೇಕು ಈಗ ಹೀಗೆ ಜೋಡಿಸ್ಕೊಂಡು ಪಿನ್ ಹಾಕಿ ನಿಲ್ಲಿಸಿ ಇಲ್ಲೂ ಹಾಗೆಯೇ ಕೆಲವ್ರಿಗೆ ಇದೆಲ್ಲ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡೋ ಬರಲ್ಲ ಅದಕ್ಕೋಸ್ಕರ ಮಾಡೋದೇ ಇಲ್ಲ ಉಳಿಯೋದೇ ಇಲ್ಲ ಬಿಟ್ಬಿಡ್ತಾರೆ
ನೋಡಿ ಇದು ತೋಳ್ ಪೀಸು ಹೀಗೆ ಇಟ್ಕೋಬೇಕು ಸೀದಾ ಕಡೆಯಿಂದನೇ ಇಟ್ಕೊಂಡಿದ್ದೀನಿ ಇದು ಸೆಕೆಂಡ್ ಶೇಪ್ ತೆಗೆದು ಬಿಟ್ಟಿದ್ದೀನಿ ನಾನು ಹಾಗಾಗಿ ಇದು ನೀವು ಇದನ್ನು ಯಾವ ಕಡೆ ಹೆಂಡ್ ಮಾಡ್ತೀರೋ ಆ ಕಡೆ ಇದು ರನ್ನಿಂಗ್ ಇರಬೇಕು ಇದು ಇದೊಂದು ಮಾತ್ರ ನೋಡ್ಕೊಂಬಿಡಿ ಇದು ಶೇಪ್ ತೆಗೆದಿರೋದ್ರಿಂದ ಅಕಸ್ಮಾತ್ ನೀವು ಗೊತ್ತಿಲ್ಲದೇ ಈ ಥರ ಪೀಸ್ ಇಟ್ಟ್ರಿ ಅಂದ್ಕೊಳ್ಳಿ ಈ ಥರ ಪೀಸ್ ಇಟ್ಟಾಗ ಇದು ಹೀಗೆ ಬರಬೇಕಾಗುತ್ತೆ ಅವಾಗ ಹೀಗೆ ಬರಬೇಕಾಗುತ್ತೆ ಇಲ್ವಾ ನೀವು ಈ ಪೀಸ್ ಈ ಕಡೆ ಬಂತು ಅಂದಾಗ ಇದನ್ನು ಈ ಕಡೆ ಬರಬೇಕು ಇದೇನು ಹೆಂಡ್ ಆಗುತ್ತೋ ಇಲ್ಲಿಂದ ಶುರುವಾಗಬೇಕದು ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಮೇಲೆ ಸ್ಟಿಚ್ ಮಾಡಿಕೊಂಡು ಪಲ್ಟಾಯಿಸ್ಕೊಂಡು ಹೊಲ್ಕೊಳ್ಳೋ ಥರ ನೋಡಿ ಇದು ಶೇಪು ನೀಟಾಗೆ ಬರುತ್ತೆ